ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೆಗಾ ಶ್ರೀಸ್ ಕಿಚನ್. ಕೊಯಂಬತ್ತೂರು ಸ್ಪೆಷಲ್ ಅರಿಸಿ ಪರುಪು ಸಾದಂ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗೂ ಸಹ ಇರುತ್ತೆ. ಲಂಚ್ ಬಾಕ್ಸ್ಗೆ ಟೊಮೊಟೊ ಬಾತು, ಪಲಾವು, ಇನ್ನೂ ಬೇರೆ ಬೇರೆ ರೀತಿಯಾದ ರೈಸ್ ರೆಸಿಪಿ ಎಲ್ಲನೂ ಮಾಡಿರ್ತೀರಲ್ವ? ಸೊ ಆ ರೀತಿಯಾಗಿ ಅಲ್ಲದೆ ತುಂಬಾ ಸುಲಭವಾಗಿ ರುಚಿಯಾಗಿ ಕೊಯಂಬತ್ತೂರು ಸ್ಪೆಷಲ್ ಈ ರೀತಿಯಾಗಿ ಅರಿಸಿ ಪರುಪು ಸಾದಂನ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಯಾವಾಗಲಾದರೂ ಲಂಚ್ಗೆ ರೈಸ್ ಮಾಡ್ಕೋಬೇಕು ಅಂತಂದರೆ ಇದೇ ಥರ ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಬನ್ನಿ ಇವಾಗ ಈ ರೈಸನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ನಾನಿಲ್ಲಿ ಬೌಲಲ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ತಗೊತಾ ಇದ್ದೀನಿ. ಒಂದು ಕಪ್ ಅಕ್ಕಿ ಬಂದು 200 ರಿಂದ 250 ಗ್ರಾಮ್ ಆಗುವಷ್ಟು ಆಗುತ್ತೆ. ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀರೋ ಸೊ ಅದೇ ಕಪ್ಪಲ್ಲಿ ಒಂದು ಕಪ್ ಅಕ್ಕಿಗೆ 1/2 ಕಪ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಈ ತೊಗರಿಬೇಳೆ ಹಾಗೆಯೇ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ 1-2-3 ಸಲ ವಾಶ್ ಮಾಡ್ಕೋಬೇಕು. ಈ ರೀತಿಯಾಗಿ 1-2-3 ಸಲ ಅಕ್ಕಿ ಬೇಳೆನ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಈ ಅಕ್ಕಿ ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು 20-30 ನಿಮಿಷ ನೆನೆಸ್ಕೋಬೇಕು. 30 ನಿಮಿಷ ಆದಮೇಲೆ ನಾನಿಲ್ಲಿ ಕುಕ್ಕರಲ್ಲಿಗೆ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳೆಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೈಸ್ಗೆ ಈ ರೀತಿಯಾಗಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಂದ್ಬಿಟ್ಟು. ಸೊ ಈ ರೈಸ್ಗೆ ತಮಿಳ್ನಾಡಲ್ಲೆಲ್ಲನೂ ಈ ರೀತಿಯಾಗಿ ಎಳ್ಳೆಣ್ಣೆ ಯೂಸ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಹತ್ರ ಎಳ್ಳೆಣ್ಣೆ ಇಲ್ಲ ಅಂತಂದರೆ ಮನೇಲಿರುವಂಥ ಎಣ್ಣೆನೇ ಯೂಸ್ ಮಾಡ್ಕೋಬೋದು. ಈಗ ಇದ್ರಲ್ಲಿಗೆ 1/2 ಟೀಸ್ಪೂನ್ ಆಗುವಷ್ಟು ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ, ಹಾಗೆಯೇ 7-8 ಎಸ್ಲ ಆಗುವಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿನ ಸಹ ಅರ್ಧಕ್ಕೆ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಸಹ ಅರ್ಧಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ ಆಗುವಷ್ಟು ಸಾಂಬಾರ್ ಈರುಳ್ಳಿನ ಸಹ ಹಾಕ್ಕೊತಾ ಇದ್ದೀನಿ. ಸೊ ದೊಡ್ಡ ದೊಡ್ಡ ಸೈಜಲ್ಲೇ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿಲ್ಲ. ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗನ್ನು ಸಹ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಜಸ್ಟ್ ಈ ರೀತಿ ಪಿಂಕ್ ಕಲರ್ಗೆ ಚೇಂಜ್ ಆದರೆ ಸಾಕು. ಈ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ 2 ಟೊಮೊಟೊನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 1/2 ಟೀಸ್ಪೂನ್ ಆಗುವಷ್ಟು ಅರಶಿನ, ಹಾಗೆಯೇ 2 ಟೀಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ, ಹಾಗೆಯೇ 1 ಟೀಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮ್ನಲ್ಲಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿ ಬೇಳೆನ ವಾಶ್ ಮಾಡಿಕೊಂಡು ನೆನೆಸಿ ತಗೊಂಡಿದ್ರಲ್ವ, ಸೊ ಅದನ್ನು ನೀರಿಲ್ದಿರೋ ಅಕ್ಕಿ ಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡ್ಕೊತಾ ಜಸ್ಟ್ 1 ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಯಾವ ಕಪ್ಪಲ್ಲಿ ನಾವು ಅಕ್ಕಿ ಬೇಳೆ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸಂದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ನಿಮಗೇನಾದರೂ ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ 3 ವಿಷಲ್ ಬರೋವರೆಗೂ ಬಿಡಬೇಕು. 3 ವಿಷಲ್ ಬಂದಾದಮೇಲೆ ವಿಷಲ್ ಪೂರ್ತಿಯಾಗಿ ತಣ್ಣಗಾಗಿಬಿಟ್ಟು ಆಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ರೈಸ್ ಅನ್ನೋದ್ರು ಉದ್ರುದ್ರಾಗಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ ಅಂತಂದ್ಬಿಟ್ಟು, ನೋಡೋದಕ್ಕೆ ಕಿಚಡಿ ಟೈಪ್ ಅನಿಸುತ್ತೆ ಬಟ್ ತಿನ್ನೋದಕ್ಕೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಸಲ ರೈಸನ್ನು ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಯಾವಾಗಲಾದರೂ ಲಂಚ್ಗೆ ರೈಸ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಖಂಡಿತ ಇದ್ರ ಟೇಸ್ಟ್ ನೋಡಿದ್ದಾದಮೇಲೆ ನಿಮಗೆ ನೆನಪಾಗೋದು ಇದೇ ರೈಸು, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಕೊಯಂಬತ್ತೂರು ಸ್ಪೆಷಲ್ ಅರಿಸಿ ಪರುಪು ಸಾದಂನ ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.